ವೀಕ್ಷಕರೆ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಅದ್ವೈತ ಪಂಥದ ಸಂಸ್ಥಾಪಕರಾದ ಆದಿಗುರು ಶಂಕರಾಚಾರ್ಯರು ಧರ್ಮ ಪ್ರಚಾರಕ್ಕಾಗಿ ಹಾಗೂ ಜಗತ್ತಿನ ಒಳಿತಿಗಾಗಿ ದೇಶದ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಪೀಠಗಳನ್ನು ಪ್ರತಿಷ್ಠಾಪಿಸಿ ತಮ್ಮ ಮುಖ್ಯ ಶಿಷ್ಯ ವೃಂದದಲ್ಲಿದ್ದ ನಾಲ್ಕು ಶಿಷ್ಯರನ್ನು ಈ ನಾಲ್ಕು ಪೀಠಗಳಿಗೆ ಪೀಠಾಧಿಪತಿಗಳಾಗಿ ನೇಮಿಸಿದ್ದರು. ಆ ನಾಲ್ಕು ಪೀಠಗಳೇ ಆಮ್ನಾಯ ಪೀಠಗಳೆಂದು ಪ್ರಸಿದ್ಧಿಯಾಗಿವೆ. ಆದಿಗುರು ಶಂಕರಾಚಾರ್ಯರು ಸ್ಥಾಪಿಸಿರುವ ನಾಲ್ಕು ಆಮ್ನಾಯ ಪೀಠಗಳೆಂದರೆ, ಪೂರ್ವದಲ್ಲಿ ಒರಿಸ್ಸಾ ರಾಜ್ಯದ ಪುರಿಯಲ್ಲಿರುವಂತಹ ಗೋವರ್ಧನ ಪೀಠ, ಪಶ್ಚಿಮದಲ್ಲಿ ಗುಜರಾತ್ನ ದ್ವಾರಕೆಯಲ್ಲಿರುವ ಶಾರದಾ ಪೀಠ, ಉತ್ತರದಲ್ಲಿ ಉತ್ತರಾಖಂಡ ರಾಜ್ಯದ ಜೋಶಿ ಮಠದಲ್ಲಿರುವ ಭದ್ರಿಕಾಶ್ರಮ ಅಥವಾ ಜ್ಯೋತಿರ್ಮಠ, ದಕ್ಷಿಣದಲ್ಲಿ ನಮ್ಮ ಶೃಂಗೇರಿಯ ಶಾರದಾ ಪೀಠ. ನಮ್ಮ ಕರ್ನಾಟಕದಲ್ಲಿ ಶೃಂಗೇರಿಯ ಶಾರದಾ ಪೀಠದ ಹಲವು ಶಾಖಾ ಮಠಗಳಿವೆ. ಆದರೆ ಉತ್ತರದಲ್ಲಿ ಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದ್ದಂತಹ ಭದ್ರಿಕಾಶ್ರಮ ಅಥವಾ ಜ್ಯೋತಿರ್ಮಠದ ಶಾಖಾ ಮಠವೊಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ ಎಂಬುದು ಬಹಳಷ್ಟು ಮಂದಿಗೆ ತಿಳಿದಿರುವುದಿಲ್ಲ. ಅಂತಹ ಅಪರೂಪದ ಶಾಖೆಯೇ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ ತುಂಗಾ ನದಿಯ ತೀರದಲ್ಲಿರುವ ಬಂಡಿಗಡಿ ಅಥವಾ ಶಕಟಪುರದ ಶ್ರೀ ಜಗದ್ಗುರು ಬದರಿ ಶಂಕರಾಚಾರ್ಯ ಸಂಸ್ಥಾನ ಅಥವಾ ಶ್ರೀ ಕ್ಷೇತ್ರ ಶಕಟಪುರಂ ವಿದ್ಯಾಪೀಠ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಶಕಟಪುರ ಸಂಸ್ಥಾನ ಮಠಕ್ಕೆ ಸಂಬಂಧಪಟ್ಟಂತಹ ಹಲವು ಕುತೂಹಲಭರಿತ ಮಾಹಿತಿಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಶಕಟಪುರವನ್ನು ಬಂಡಿಗಡಿ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ. ಬಂಡಿಗಡಿ ಎಂಬುದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಒಂದು ಪುಟ್ಟ ಊರು. ತುಂಗಾ ನದಿಯ ತೀರದಲ್ಲಿರುವಂತಹ ಈ ಊರು ಶಕಟಪುರ ಸಂಸ್ಥಾನ ಮಠಕ್ಕೆ ಬಹಳ ಹೆಸರುವಾಸಿಯಾಗಿದೆ. ಬ್ರಹ್ಮಾಂಡ ಪುರಾಣದಲ್ಲಿ ಕಂಡುಬರುವ ಉಲ್ಲೇಖದಂತೆ ಈ ಸ್ಥಳದಲ್ಲಿ ಶಕಟ ಮುನಿಗಳು ನೆಲೆಸಿ ತಪಸ್ಸನ್ನು ಮಾಡಿ ಮೋಕ್ಷವನ್ನು ಪಡೆದಿದ್ದರಂತೆ. ಹಾಗಾಗಿಯೇ ಈ ಸ್ಥಳಕ್ಕೆ ಶಕಟಪುರ ಎಂಬ ಹೆಸರು ಬಂದಿದೆ. ಶಕಟಪುರ ಮಹಾಸಂಸ್ಥಾನವು ಪ್ರಸಿದ್ಧ ಶೃಂಗೇರಿ ಮಹಾಸಂಸ್ಥಾನದಂತೆ ತುಂಗಾ ನದಿಯ ತೀರದಲ್ಲಿದೆ. ಈ ಮಠಕ್ಕೆ ಸುಮಾರು 600 ವರ್ಷಗಳ ಇತಿಹಾಸವಿದೆ. ವಿಶಾಲವಾದ ಪ್ರಾಂಗಣದಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾದ ಇಲ್ಲಿಯ ದೇಗುಲವು ಮೂರು ಗರ್ಭಗುಡಿಗಳು, ಪ್ರದಕ್ಷಿಣಾಪಥ ಹಾಗೂ ಪ್ರವೇಶ ದ್ವಾರಗಳನ್ನು ಹೊಂದಿದೆ. ದೇವಾಲಯವು ಪಶ್ಚಿಮಾಭಿಮುಖವಾಗಿದ್ದು ಭವ್ಯ ರಾಜಗೋಪುರವನ್ನು ಹೊಂದಿದೆ. ಭವ್ಯ ರಾಜಗೋಪುರವನ್ನು ದಾಟಿ ಆವರಣ ಪ್ರವೇಶಿಸಿದರೆ ಸುಂದರವಾದ ಉದ್ಯಾನವನ ನಮ್ಮನ್ನು ಸ್ವಾಗತಿಸುತ್ತದೆ. ಮೂರು ಗರ್ಭಗುಡಿಗಳನ್ನು ಹೊಂದಿರುವ ದೇಗುಲದ ಕೇಂದ್ರ ಗರ್ಭಗುಡಿಯಲ್ಲಿ ಶ್ರೀ ಸಂತಾನ ವೇಣುಗೋಪಾಲಕೃಷ್ಣನ ವಿಗ್ರಹ ಪ್ರತಿಷ್ಠಾಪಿತಗೊಂಡಿದೆ. ಕೈಯಲ್ಲಿ ಕೊಳಲು ಹಾಗೂ ಬೆಣ್ಣೆಯ ಚೆಂಡನ್ನು ಹಿಡಿದುಕೊಂಡಿರುವ ಸಂತಾನ ವೇಣುಗೋಪಾಲ ಸ್ವಾಮಿಯ ದೈವಿಕ ಮುಗುಳ್ನಗೆ ಭಕ್ತಾದಿಗಳನ್ನು ಭಾವಪರವಶಗೊಳಿಸುತ್ತದೆ. ಸಂತಾನವನ್ನು ಹೊಂದುವ ಅಪೇಕ್ಷೆಯಿಂದ ಭಕ್ತಾದಿಗಳು ಅಷ್ಟಮಿಯ ಸುದಿನದಂದು ಸಂತಾನ ವೇಣುಗೋಪಾಲ ಸ್ವಾಮಿಗೆ ಬೆಣ್ಣೆಯನ್ನು ಅರ್ಪಿಸುತ್ತಾರೆ. ಬಲಬದಿಯ ಗರ್ಭಗುಡಿಯಲ್ಲಿ ಶ್ರೀ ವಿದ್ಯಾ ರಾಜರಾಜೇಶ್ವರಿ ಹಾಗೂ ಎಡಬದಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹದೇವರು ಪ್ರತಿಷ್ಠಾಪಿತಗೊಂಡಿದ್ದಾರೆ. ಮುಖ್ಯ ದೇವಾಲಯಗಳ ಹಿಂಭಾಗದಲ್ಲಿಯೇ ಶ್ರೀ ಆದಿಗುರು ಶಂಕರಾಚಾರ್ಯರ ಪ್ರತ್ಯೇಕ ದೇಗುಲವಿದೆ. ಶ್ರೀಮಠದ ಇತಿಹಾಸ. ಆದಿಗುರು ಶಂಕರಾಚಾರ್ಯರು ಉತ್ತರಾಖಂಡದ ಜೋಶಿ ಮಠದಲ್ಲಿ ಭದ್ರಿಕಾಶ್ರಮ ಅಥವಾ ಜ್ಯೋತಿರ್ಮಠವನ್ನು ಸ್ಥಾಪಿಸಿದ್ದರು. ಇದನ್ನು ಉತ್ತರಾಮ್ನಾಯ ಮಠ ಅಥವಾ ಉತ್ತರಾಮ್ನಾಯ ಪೀಠ ಎಂದೂ ಸಹ ಕರೆಯಲಾಗುತ್ತದೆ. ಈ ಪೀಠ ಅಥರ್ವ ವೇದವನ್ನು ಪ್ರತಿಪಾದಿಸುತ್ತದೆ. ಅವರ ನೆಚ್ಚಿನ ಅನುಯಾಯಿಯಾದ ತೋಟಕಾಚಾರ್ಯರನ್ನು ಬದರಿಕಾಶ್ರಮದ ಪೀಠದ ಪೀಠಾಧಿಪತಿಗಳಾಗಿ ಶಂಕರಾಚಾರ್ಯರು ನೇಮಿಸಿದ್ದರು. ಸುಮಾರು 14ನೇ ಶತಮಾನದಲ್ಲಿ ನಮ್ಮ ದಕ್ಷಿಣದಲ್ಲಿ ವಿಜಯನಗರ ಅರಸರ ಆಡಳಿತಾವಧಿ ನಡೆಯುತ್ತಿರುವ ಸಂದರ್ಭದಲ್ಲಿಯೇ ಬದರಿಕಾಶ್ರಮದಲ್ಲಿ ಮೊಘಲರ ದಾಳಿಯಿಂದ ಅಶಾಂತಿ ಉಂಟಾಯಿತು. ಆಗ ಬದರಿಕಾಶ್ರಮ ಪೀಠದ ಅಂದಿನ ಪೀಠಾಧಿಪತಿಗಳು ಮತ್ತು ಶ್ರೀ ತೋಟಕಾಚಾರ್ಯರ ವಂಶಸ್ಥರಾಗಿದ್ದ ಶ್ರೀ ಸತ್ಯತೀರ್ಥ ಮಹಾಮುನಿಗಳು ಬದರಿಕಾಶ್ರಮದಿಂದ ಶಾಂತಿಯನ್ನು ಅರಸುತ್ತಾ ದಕ್ಷಿಣತ್ತ ಬರುತ್ತಾರೆ. ಆಗ ಶೃಂಗೇರಿಗೆ ಸಮೀಪವೇ ಇದ್ದಂಥ ಶಕಟಪುರದ ತುಂಗಾ ನದಿಯ ತೀರಕ್ಕೆ ತಲುಪಿ ಅಲ್ಲಿನ ಪ್ರಶಾಂತ ವಾತಾವರಣಕ್ಕೆ ಮಾರು ಹೋಗುತ್ತಾರೆ. ಅಲ್ಲಿಯೇ ನೆಲೆ ನಿಲ್ಲಲು ಅವರು ನಿರ್ಧಾರ ಮಾಡುತ್ತಾರೆ. ತಾವು ಬದರಿಕಾಶ್ರಮದಿಂದ ತಂದ ವೇಣುಗೋಪಾಲ ಸ್ವಾಮಿಯ ವಿಗ್ರಹವನ್ನು ಅಲ್ಲಿಯೇ ದೇಗುಲವೊಂದರಲ್ಲಿ ಪ್ರತಿಷ್ಠಾಪಿಸಿ ಶ್ರೀ ಸತ್ಯತೀರ್ಥ ಮಹಾಮುನಿಗಳು ಜಗದ್ಗುರು ಶ್ರೀ ಬದರಿ ಶಂಕರಾಚಾರ್ಯ ಸಂಸ್ಥಾನವನ್ನು ಅಲ್ಲಿ ಸ್ಥಾಪಿಸುತ್ತಾರೆ.
ನಂತರ ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿಗಳು ಭೂಮಿ ಹಾಗೂ ಸಂಪತ್ತನ್ನು ದಾನ ನೀಡುವ ಮೂಲಕ ಈ ಮಠವನ್ನು ಪೋಷಿಸುತ್ತಾರೆ ವಿಶೇಷವೆಂದರೆ ವಿಜಯನಗರ ಅರಸರ ಆಡಳಿತಾವಧಿಯಲ್ಲಿ ಹಬ್ಬ ಹರಿದಿನಗಳಲ್ಲಿ ವಿಜಯನಗರದ ಅರಸರು ಈ ಮಠಕ್ಕೆ ಭೇಟಿಯನ್ನು ನೀಡುತ್ತಿದ್ದರು ಪ್ರಸ್ತುತ ಶ್ರೀ ವಿದ್ಯಾಭಿನವ ಶ್ರೀ ಕೃಷ್ಣಾನಂದ ತೀರ್ಥ ಮಹಾಸ್ವಾಮಿಗಳು ಮಠದ 33ನೇ ಪೀಠಾಧಿಪತಿಗಳಾಗಿದ್ದಾರೆ ಸಕಲ ವೇದ ಪಾರಂಗತರಾದ ಇವರು ನಾಡಿನ ಉದ್ದಗಲಕ್ಕೂ ಸಹ ಸಂಚಾರ ಮಾಡಿ ಧರ್ಮ ಪ್ರಚಾರಕ ಕಾರ್ಯಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಶ್ರೀ ಕೃಷ್ಣಾನಂದ ತೀರ್ಥರ ಅವಧಿಯಲ್ಲಿ ಮಠಕ್ಕೆ ಗೋಶಾಲೆ ವೇದ ಪಾಠಶಾಲೆ ಯಜ್ಞಶಾಲೆಗಳು ಸೇರ್ಪಡೆಗೊಂಡು ಮಠ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದೆ ಪ್ರಶಾಂತ ವಾತಾವರಣದಲ್ಲಿರುವ ಶಕಟಪುರ ಸಂಸ್ಥಾನ ಮಠವು ಆಧ್ಯಾತ್ಮಿಕ ಶಾಂತಿ ಬಯಸುವವರಿಗೆ ಸೂಕ್ತ ಕ್ಷೇತ್ರವಾಗಿದೆ ಮಠದಲ್ಲಿ ಮಧ್ಯಾಹ್ನ ಹಾಗೂ ರಾತ್ರಿ ಎರಡು ಸಮಯಾವಧಿಯಲ್ಲಿ ಅನ್ನಸಂತರ್ಪಣೆ ನಡೆಯುತ್ತದೆ ಅಲ್ಲದೆ ಮಠದಲ್ಲಿ ಅತಿಥಿ ಗೃಹವೂ ಸಹ ಇದೆ ಶಕಟಪುರವು ಹರಿಹರಪುರದಿಂದ ಸುಮಾರು 8 ಕಿಲೋಮೀಟರ್ ಹಾಗೂ ಶೃಂಗೇರಿಯಿಂದ 30 ಕಿಲೋಮೀಟರ್ ದೂರದಲ್ಲಿದೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಶಕಟಪುರ ಮಹಾಸಂಸ್ಥಾನದ ಕುರಿತು ಹಲವು ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ